ಇನ್ನು ಮುನ್ಸಿದು ಹೋಗೋಣ ಎಸ್ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹ ಜ್ಯೋತಿ ಯೋಜನೆಗೆ ಮತ್ತೊಂದು ಗ್ಯಾರಂಟಿ ಸ್ಕೀಮ್ಗೆ ಕಲಬುರಗಿಯಲ್ಲಿ ಚಾಲನೆಯನ್ನು ನೀಡಲಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಎ ಸಿ ಸಿ ಅಧ್ಯಕ್ಷರು ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಂಧನ ಸಚಿವ ಕೆ ಜೆ ಜಾರ್ಜ್ ಪ್ರಿಯಾಂಕ್ ಖರ್ಗೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಲಬುರಗಿ ನಗರದ ವಿದ್ಯಾಲಯ ಮೈದಾನದಲ್ಲಿ ಉಚಿತ ಬೆಳಕು ಸುಸ್ಥಿರ ಬದುಕು ಅನ್ನೋ ಒಂದು ಘೋಷ ವಾಕ್ಯದ ಜೊತೆ ಈ ಒಂದು ಕಾರ್ಯಕ್ರಮ ನಡೀತು ಎಲ್ಲ ಸಚಿವರು ಹಲವು ಶಾಸಕರು ಸಾಕಷ್ಟು ಸಾವಿರಾರು ಜನ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾದರು ವೇದಿಕೆಯ ಮೇಲೆ ಹತ್ತು ಜನರಿಗೆ ಸಾಂಕೇತಿಕವಾಗಿ ಝೀರೋ ಬಿಲ್ ವಿತರಣೆ ಮಾಡುವ ಮೂಲಕ ಗೃಹಜ್ಯೋತಿ ಯೋಜನೆಯನ್ನು ಚಾಲನೆ ನೀಡಲಾಯಿತು ಚಿದಾನಂದ್ ರೇಣುಕಾ ಕೌಸರ್ ಬೇಗಂ ತುಳಸಿರಾಮ್ ನಾಗೇಶ್ ಸೇರಿದಂತೆ ಹತ್ತು ಫಲಾನುಭವಿಗಳಿಗೆ ಶೂನ್ಯ ಬಿಲ್ ವಿತರಣೆಯನ್ನು ಮಾಡಲಾಯಿತು ತವರು ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೆದರೂ ಕೂಡ ಜೇವರ್ಗಿ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ಗೈರಾಗಿದ್ದು ಸಾಕಷ್ಟು ಕುತೂಹಲಕ್ಕೆ ಮುಜುಗರಕ್ಕೂ ಕೂಡ ಸಾಕ್ಷಿ ಆಯಿತು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ ದೇಶಾದ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ನಮ್ಮದು ಬೋಗಸ್ ಭರವಸೆಗಳಲ್ಲ ಅಂತ ಬಿ ಜೆ ಪಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ರು ಕೇಂದ್ರದಲ್ಲೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ದೇಶ ಚೆನ್ನಾಗಿರಬೇಕು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಇಂಡಿಯಾ ಮೈತ್ರಿಕೂಟವನ್ನು ಗೆಲ್ಲಿಸಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಇದೇ ವೇಳೆ ಕರೆ ಕೊಟ್ಟರು ಇನ್ನು ಇದೇ ವೇಳೆ ಮಾತನಾಡಿದ ಸಿದ್ದರಾಮಯ್ಯವರು ಮೋದಿ ಹೇಳಿದರು ಗ್ಯಾರಂಟಿ ಕೊಟ್ಟರೆ ಕಷ್ಟ ಆಗುತ್ತೆ ಅಂತ ನಾವು ಜಾರಿ ಮಾಡಿದ್ವಲ್ಲ ಈಗ ಗ್ಯಾರಂಟಿ ಯೋಜನೆ ಜಾರಿ ಆಗಲ್ಲ ಅಂತ ಎಲ್ಲರೂ ಕೂಡ ಗುಲ್ಲೇಪಿಸಿದ್ರು ಯಾಕೆ ನಾವೀಗ ನಾಲ್ಕು ಯೋಜನೆಯನ್ನು ಜಾರಿ ಜಾರಿ ಮಾಡಿದ್ದೀವಿ ಏನಾಯ್ತಪ್ಪ ಈಗೇನು ಹೇಳ್ತಾರೆ ಅಂತ ಹೇಳಿದರು ಇನ್ನು ಕೇಂದ್ರದಿಂದ ಕೇಂದ್ರ ಸರ್ಕಾರ ಅಕ್ಕಿ ರಾಜಕೀಯ ಮಾಡ್ತು ಅಕ್ಕಿ ಇಟ್ಕೊಂಡ್ರ ಅಕ್ಕಿ ಕೊಡಲಿಲ್ಲ ನರೇಂದ್ರ ಮೋದಿ ಅವರು ಅಂತ ನರೇಂದ್ರ ಮೋದಿ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯರು ವಾಗ್ದಾಳಿಯನ್ನು ಮಾಡಿದ್ರು ಒಟ್ಟಿನಲ್ಲಿ ಮಹತ್ವಾಕಾಂಕ್ಷಿಯ ಏನು ಗೃಹ ಜ್ಯೋತಿ ಯೋಜನೆಗೆ ಚಾಲನೆ ಕೊಟ್ಟಿದೆ ಇನ್ನೇನು ಆಗಸ್ಟ್ನಲ್ಲಿ ಈಗಾಗಲೇ ಬಿಲ್ ಬರೋಕ್ಕೆ ಶುರುವಾಗಿದೆ ಬಟ್ ಕೆಲವೊಂದಿಷ್ಟು ಕಡೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇನ್ನೂರಕ್ಕೆ ಹೆಚ್ಚು ಬಿಲ್ ಅಂದರೆ ಯೂನಿಟ್ ಇದ್ದರೆ ಅಂದರೆ ಈ ಬಾರಿ ಕಡಿಮೆ ಬಂದಿದ್ದರೂ ಕೂಡ ಬಿಲ್ಲು ಈ ಹಿಂದೆ ಇನ್ನೂರ ಇಪ್ಪತ್ತೈನೂರ ಮೂವತ್ತು ಯೂನಿಟ್ ಇದ್ದಾಗ ಆ ಒಂದು ಸರಾಸರಿಯಾಗಿ ಬಿಲ್ ಕೊಡ್ತಾ ಇದ್ದಾರೆ ವಿದ್ಯುತ್ ಬಿಲ್ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಇದೆ ಕುಮಾರಸ್ವಾಮಿ ಕೂಡ ಅದರ ಬಗ್ಗೆ ಆರೋಪವನ್ನು ಮಾಡಿದ್ರು ಎಕ್ಸಾಂಪಲ್ ಈಗ ಒಂದು ವರ್ಷದಲ್ಲಿ ಇನ್ನೂರ ಮೂವತ್ತು ಯೂನಿಟ್ ಇದ್ದಾಗ ಸರಾಸರಿ ಈ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಅವ್ರ ನೂರು ನೂರ ಒಂಬತ್ತು ನೂರ ತೊಂಬತ್ತು ಅಥವಾ ನೂರ ತೊಂಬತ್ತೈದು ಯೂನಿಟ್ ವಿದ್ಯುತ್ ಬಂದಿದ್ರು ಕೂಡ ಯಾಕೆ ಅವ್ರಿಗೆ ಬಿಲ್ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನು ಮಾಡಿದ್ರು ಇದೊಂದು ಚೆಕ್ ಮಾಡ್ಬೇಕು ನೋಡೋಣ